ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಹುಕ್ಕೇರಿ ತಾಲೂಕಿನ ಶ್ರೀ ರಾಮಸೇನ ಅಧ್ಯಕ್ಷ ಸುಭಾಷ್ ಬಾಬು ಕಾಸರ್ಕರ್ ಅವರ 39ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಸಂಕೇಶ್ವರ ನಗರದ ಜೋಪಡಾಪಟ್ಟಿಯಲ್ಲಿ ವಾಸಿಸುವ ಜನರ ಪರಿಸ್ಥಿತಿ ವಿಚಾರಿಸಿ ಸುಮಾರು 50 ಆಹಾರ ಸಾಮಗ್ರಿಗಳ ಕಿಟ್ ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಜೋಪಡಾಪಟ್ಟಿ ಜನರಿಗೆ ಆಹಾರ ಕಿಟ್ ವಿತರಿಸಿ ಸುಭಾಷ್ ಕಾಸರ್ಕರ್ ಮಾತನಾಡಿ, ಅರ್ಥ ಇಲ್ಲದೆ ಬೇಕಾಬಿಟ್ಟಿ ದುಡ್ಡು ಖರ್ಚು ಮಾಡುವುದರ ಬದಲಾಗಿ ಇಂಥ ಕೊರೋನಾ ಸಂದರ್ಭದಲ್ಲಿ ಜೋಪಡಪಟ್ಟಿ ಜನರು ಸಂಕಷ್ಟ ಎದುರಿಸುತ್ತಿದ್ದು ಇಂತಹ ಜನರಿಗೆ ನಮ್ಮ ಕೈಲಾದಷ್ಟು ಸೇವೆ ಮಾಡಿದ್ದೇವೆ. ಕಷ್ಟದ ಸಮಯದಲ್ಲಿ ಆಹಾರದ ಕಿಟ್ ನೀಡುವ ಮೂಲಕ ಈ ದಿನವನ್ನು ಆಚರಿಸಲಾಗುತ್ತಿದೆ ಎಂದರು. ಈ ವೇಳೆ ದೀಪಕ್ ಕಟಾವ್ಕರ್, ನೇತಾಜಿ ಆಗಮ್, ಆಜಿತ್ ಮಾಲಂಗಿ, ಮಹಾಂತೇಶ್ ಮೋರೆ, ಸಂಜು ಕಾಸರ್ಕರ್, ವೀರಾ ಕಾಸರ್ಕರ್, ಸಾನ್ವಿ ಕಾಸರ್ಕರ್, ವಿನಾಯಕ್ ಭೋಸ್ಲೆ ಉಪಸ್ಥಿತರಿದ್ದರು. ಇವತ್ತು ನನ್ನ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರು ವಿಜೃಂಭಣೆ ಆಚರಣೆ ಮಾಡುವಂಥ ತೀರ್ಮಾನ ಮಾಡಿದರು. ಆದರೆ ನಾನು ಈ ಸಲ ವಿಜೃಂಭಣೆ ಮಾಡೋದು ಬೇಡ, ಕೋವಿಡ್ ಇರೋದ್ರಿಂದ ಮಾಡೋದು ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಹುಟ್ಟುಹಬ್ಬ ಆಚರಣೆ ಕಾರ್ಯಕರ್ತರಿಗೆ ಹೇಳಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಇವತ್ತು ಶ್ರೀರಾಮ ಸೇನೆ ಕಾರ್ಯಕರ್ತರು ಹಾಗೂ ನಾವೆಲ್ಲ ಕೂಡಿ ನಮ್ಮ ಸಂಕೇಶ್ವರ ಅಂತ ಕಡಬಡವರಿಗೆ ಆಹಾರ ಧಾನ್ಯವನ್ನು ಕೊಟ್ಟಿದ್ದೀವಿ. ಈ ರೀತಿಯಾಗಿ ಸಿಂಪಲ್ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ಸರ್, ನಿಮ್ಮ ಹೆಸರು? ಸುಭಾಷ್ ಕಾಸರ್ಕರ್, ಶ್ರೀರಾಮ ಸೇನೆ ತಾಲೂಕು ಅಧ್ಯಕ್ಷರು, ಸಂಕೇಶ್ವರ.